ವಿಜಯನಗರ ಕ್ಷೇತ್ರದ ಅಭಿವೃದ್ಧಿಗೆ ನನ್ನ ಕನಸೂ ಇದೆ. ಡಬಲ್ ಇಂಜಿನ್ ಸರ್ಕಾರದಂತೆಯೇ ನಮ್ಮದು ಕೂಡ ಹೌದು. ವಿಜಯನಗರಕ್ಕೆ ನಾನು ನನ್ನ ತಂದೆ ಡಬಲ್ ಇಂಜಿನ್ ಆಗಿದ್ದೀವಿ. ನನ್ನ ತಂದೆಯ ಅಭಿವೃದ್ಧಿ ಕೆಲಸ ನೋಡಿ ನನಗೆ ಮತ ಹಾಕ್ತಾರೆ ಜನ. ವಿಜಯನಗರದ ಅಭಿವೃದ್ಧಿ ನೋಡಿ ಜನ ನನ್ನನ್ನು ಗೆಲ್ಲಿಸ್ತಾರೆ. ನಾನು ಜನನಾಯಕನಲ್ಲ, ಜನಸೇವಕ ಅಂತ ಹೇಳಿ ಸಿದ್ಧಾರ್ಥ್ ಸಿಂಗ್ ವಿಜಯನಗರಕ್ಕೆ ಪ್ರಧಾನಿ ಮೋದಿ ಬರ್ತಾ ಇರೋ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇರೋದು ಪ್ಲಸ್ ಪಾಯಿಂಟ್ ಆಗುತ್ತೆ. 1 ಲಕ್ಷಕ್ಕೂ ಹೆಚ್ಚು ಮತದಿಂದ ನಾನು ಗೆಲ್ಲುವ ವಿಶ್ವಾಸವನ್ನು ಹೊಂದಿದ್ದೀನಿ ಅಂತ ಮಾತಾಡಿದ್ದಾರೆ. ವಿಜಯನಗರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸಿದ್ಧಾರ್ಥ್ ಸಿಂಗ್ ಜೊತೆ ನಮ್ಮ ಪ್ರತಿನಿಧಿ ಶಿವಾನಂದ್ ಮಾತುಕತೆ ನಡೆಸಿದ್ದಾರೆ. ಏನ್ ಹೇಳಿದ್ರು ಕೇಳೋಣ. ವಿಜಯನಗರ ಜಿಲ್ಲೆ ಘೋಷಣೆ ಆದ ಬಳಿಕ ಮೊದಲ ಬಾರಿಗೆ ಚುನಾವಣೆ ನಡೀತಿರುವಂತದ್ದು, ಹೀಗಾಗಿ ಸಾಕಷ್ಟು ಪೈಪೋಟಿ ಇರುವಂತಹ ಜಿದ್ದಾಜಿದ್ದಿನ ಕ್ಷೇತ್ರ ವಿಜಯನಗರದಲ್ಲಿ ಈಗ ಆನಂದ್ ಸಿಂಗ್ ಅವರ ಪುತ್ರ ಸಿದ್ಧಾರ್ಥ್ ಸಿಂಗ್ ಅವರಿಗೆ ಈಗ ಈ ಬಾರಿ ಬಿಜೆಪಿ ಟಿಕೆಟ್ ಅನ್ನು ಘೋಷಣೆ ಮಾಡಿರುವಂತದ್ದು. ಹೀಗಾಗಿ ರಾತ್ರಿ ಹಗಲು ಅನ್ನದೆ ಈಗ ಸಿದ್ಧಾರ್ಥ್ ಸಿಂಗ್ ಅವರು ಕೂಡ ಪ್ರಚಾರ ಕಾರ್ಯದಲ್ಲಿ ತೊಡಗಿರುವಂತದ್ದು. ನಮ್ಮ ಜೊತೆಗೆ ವಿಜಯನಗರದ ಬಿಜೆಪಿಯ ಅಭ್ಯರ್ಥಿ ಆಗಿರುವಂತಹ ಸಿದ್ಧಾರ್ಥ್ ಸಿಂಗ್ ಅವರು ಕೂಡ ಇರುವಂತದ್ದು, ಅವ್ರನ್ನೂ ಕೂಡ ಮಾತಾಡ್ಸೋಣ. ಸರ್, ಈಗ ಮೊದಲನೇದಾಗಿ ಈ ಬಾರಿ ತಂದೆ ಬದಲಾಗಿ ನಿಮಗೆ ಟಿಕೆಟ್ ಅನ್ನ ಕೊಡ್ಲಾಗಿರುವಂತದ್ದು, ಯಾವ ತರ ಜನರ ರೆಸ್ಪಾನ್ಸ್ ಇದೆ ಸರ್? ಹೇಗೆಲ್ಲ ಪ್ರಚಾರ ಕಾರ್ಯಗಳು ನಡೀತಾ ಇದಾವೆ ಸರ್? ಇದೀಗ ಆನಂದ್ ಸಿಂಗ್ ಅವರು 1.5 ದಶಕಗಳಿಂದ ನಮ್ಮ ಕ್ಷೇತ್ರದ ಒಬ್ಬ ಸೇವಕನಾಗಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿಕೊಂಡು ಅವರ ಅಭಿವೃದ್ಧಿ ಕಾರ್ಯಗಳ ಮೇಲೆ ಜನ ನಂಬಿಕೆ ಇಟ್ಟು ಯುವಕನಿಗೆ ಅವಕಾಶ ಮಾಡಿ ಕೊಡಬೇಕು, ನಮ್ಮ ಕ್ಷೇತ್ರ ಇನ್ನ ಹೆಚ್ಚಿನ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇದೆ ಅನ್ನೋ ಒಂದು ಪರಿಕಲ್ಪನೆ ನಮ್ಮ ಕ್ಷೇತ್ರದ ಮತದಾರರಲ್ಲಿದೆ. ಎಲ್ಲ ಗ್ರಾಮೀಣ ಭಾಗದಲ್ಲಿರ್ಬೋದು, ನಮ್ಮ ಕಮಲಾಪುರ ಪಟ್ಟಣದಲ್ಲಾಗಿರ್ಬೋದು, ಮತ್ತೆ ನಮ್ಮ 35 ವಾರ್ಡ್ಗೂ ಹೊಸಪೇಟೆ ನಗರದ 35 ವಾರ್ಡ್ಗಳಲ್ಲಿ ಆಗಿರ್ಬೋದು, ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಆಶೀರ್ವಾದ ಮಾಡ್ತಿದ್ದಾರೆ, ಬೆಂಬಲ ಸೂಚಿಸ್ತಿದ್ದಾರೆ, ಹಾಗೂ ಪ್ರೋತ್ಸಾಹ ನೀಡ್ತಿದ್ದಾರೆ, ಉರಿ ತುಂಬಿಸ್ತಿದ್ದಾರೆ. ಸರ್, ಒಂದ್ ಕಡೆ ತಮ್ಮ ತಂದೆಯವರು ಆನಂದ್ ಸಿಂಗ್ ಅವರು ಕೂಡ ಹೇಳ್ತಿದ್ರು, ಸಿದ್ಧಾರ್ಥ್ ಸಿಂಗ್ ಅವರು ಜನನಾಯಕ ಅಲ್ಲ, ಜನಸೇವಕ ಅನ್ನೋ ಒಂದು ನಿಟ್ಟಿನಲ್ಲಿ ಹೇಳಿಕೆಯನ್ನು ನೀಡ್ತಾ ಇದ್ರು. ಈ ನಿಟ್ಟಿನೊಳಗಡೆ ಎಲ್ಲ ಗ್ರಾಮಸ್ಥರನ್ನ ಅಂದ್ರೆ ರೈತ ಆಗಿರ್ಬೋದು, ಯುವಕರಾಗಿರ್ಬೋದು, ಮತ್ತೆ ಮಹಿಳೆಯರಾಗಿರ್ಬೋದು, ಎಲ್ಲ ಮತದಾರನ ಯಾವ ತರ ನೀವು ವಿಶ್ವಾಸ ತೆಗೆದುಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾ ಇದ್ರಿ? ಮೊಟ್ಟ ಮೊದಲನೇದಾಗಿ ನಾನು ಯಾವುದೇ ತರದ ಯುವ ನಾಯಕನಲ್ಲ, ಯುವ ಮುಖಂಡನಲ್ಲ, ಯಾವುದೇ ತರದ ಯುವರಾಜನಲ್ಲ, ಸಾಮಾನ್ಯರಲ್ಲಿ ಸಾಮಾನ್ಯವಾದಂತಹ ಜೀವನ ನಡೆಸಬೇಕನ್ನೋ ಒಂದು ಉದ್ದೇಶದಿಂದ ಜೀವನದ ನಿರ್ಧಾರಗಳನ್ನ ತಗೊಂಡು ಸಾರ್ವಜನಿಕ ಜೀವನಕ್ಕೆ ನಾನು ಪಾದಾರ್ಪಣೆ ಮಾಡಿರ್ತಕ್ಕಂಥ ವಿಚಾರ. ಸೊ ಹಂಗಾಗಿ ಎಲ್ಲ ದೊಡ್ಡವ್ರ ಜೊತೆ ಕನಕದಾಸ ಅವರ ಒಂದು ಗಾದೆ ಮಾತಿದೆ, ದೊಡ್ಡವ್ರ ಜೊತೆ ದಡ್ಡನಾಗಿರ್ಬೇಕು ಅಂತ ಹೇಳಿ, ಯುವಕರ ಜೊತೆ ಒಬ್ಬ ಸ್ನೇಹಿತನಾಗಿದ್ದೀನಿ, ನಮ್ಮ ಕ್ಷೇತ್ರದ ಮಹಿಳಾ ಮಾತೆಯವ್ರ ಜೊತೆ ಒಬ್ಬ ಮಗನಾಗಿದ್ದೀನಿ, ಅಕ್ಕ ತಂಗಿಯವ್ರ ಜೊತೆ ಒಬ್ಬ ತಮ್ಮನಾಗಿದ್ದೀನಿ, ಎಲ್ಲರ ಜೊತೆ ಒಂದು ಸ್ನೇಹ ಸಂಬಂಧ ಬೆಳೆಸ್ಕೊಂಡು ನಮ್ಮ ಕ್ಷೇತ್ರದ ಸಮಸ್ತ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನತೆಗೆ ಒಂದು ವಿಶ್ವಾಸಕ್ಕೆ ತಗೊಂಡು ನನ್ನ ಒಂದು ಉದ್ದೇಶ ಅವರಿಗೆ ತಿಳಿಸಿ ಅವರ ಮನವರಿಕೆ ಮಾಡುವ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಸರ್, ಕೊನೆಯದಾಗಿ ಈಗ ವಿಜಯನಗರ ಕ್ಷೇತ್ರ ಅಂದ್ರೆ ಅದು ಕೂಡ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವೆ ಪೈಪೋಟಿ ಇರುವಂತದ್ದು, ಒಂದ್ ಕಡೆ ಎಚ್ ಆರ್ ಗೋವಿಯಪ್ಪರು ಕೂಡ ಹಿರಿಯರು ಕೂಡ ಇರುವಂತದ್ದು, ಈ ಬಾರಿ ಯಾಕೆ ಬಿಜೆಪಿಗೆ ಜನ ಮತ ಹಾಕ್ಬೇಕು, ಯಾವ ಉದ್ದೇಶಕ್ಕಾಗಿ? ಯಾವ ಉದ್ದೇಶಕ್ಕಾಗಿ ಜನ ಬಿಜೆಪಿಗೆ ಮತ ಹಾಕ್ಬೇಕು ಅನ್ನೋ ಒಂದು ಪ್ರಶ್ನೆಗೆ, ಕಣ್ಣಿಗೆ ಕಾಣುವಂತ ಅಭಿವೃದ್ಧಿಗಳು, ಜನರು 1.5 ದಶಕದಿಂದ ಆ ಅಭಿವೃದ್ಧಿಯನ್ನ ಅನುಭವ ಪಡ್ತಿದ್ದಾರೆ, ಹೊಸ ಜಿಲ್ಲೆ ಆಗಿದೆ, ಅಗಲವಾದಂತ ರಸ್ತೆಗಳು ನಮ್ಮ ಕ್ಷೇತ್ರದ ಬೇರೆ ಬೇರೆ ಕ್ಷೇತ್ರ ನಗರಗಳ ಪ್ರವಾಸಿಗರಿಗೆ ಪ್ರಯಾಣಿಕರಿಗೆ ಸ್ವಾಗತವನ್ನು ಮಾಡ್ಕೊಂತಿದ್ದಾವೆ, ಜಿಲ್ಲಾ ಮಟ್ಟದ ಗ್ರಂಥಾಲಯ ಬಂದಿದೆ, ಹಲವಾರು ಅಭಿವೃದ್ಧಿ ವಿಚಾರಗಳು ನಾವು ನೋಡ್ತಾ ಇದೀವಿ, ಅತ್ಯಂತ ಎತ್ತರವಾದಂತ ಧ್ವಜಸ್ತಂಭ ಇಡೀ ದೇಶ ಇವತ್ತು ತಿರುಗಿ ನೋಡ್ತಿದೆ ಎಲ್ಲಿದೆ ಅಂದ್ರೆ ನಮ್ಮ ವಿಜಯನಗರ ಕ್ಷೇತ್ರದ ಹೊಸಪೇಟೆ ನಗರದ ಹೃದಯ ಭಾಗದಲ್ಲಿದೆ. ಸೊ ಹಂಗಾಗಿ ಹಲವಾರು ನಮ್ಮ ಕ್ಷೇತ್ರ ನಮ್ಮ ದೇಶ ಹಾಗೂ ರಾಜ್ಯದಲ್ಲಿ ಹೇಗೆ ಡಬಲ್ ಇಂಜಿನ್ ಸರ್ಕಾರ ಇದೆ ಅಂತೇಳಿ ಹೋಲಿಕೆ ಮಾಡ್ತೀವೋ ಅದೇ ರೀತಿಯಲ್ಲಿ ನಮ್ಮ ಕ್ಷೇತ್ರದಲ್ಲಿನೂ ಆನಂದ್ ಸಿಂಗ್ ಅವರು ಹಾಗೂ ನಾನು ಡಬಲ್ ಇಂಜಿನ್ ಆಗಿ ಸೇವೆ ಸಲ್ಲಿಸ್ತೀವಿ, ಭಾರತೀಯ ಜನತಾ ಪಕ್ಷದ ಹೊಸಪೇಟೆಯಿಂದ ಡಬಲ್ ಇಂಜಿನ್ ಆಗಿ ಸೇವೆ ಸಲ್ಲಿಸ್ತೀವಿ ಅನ್ನೋ ಒಂದು ವಿಶ್ವಾಸ ನಂಬಿಕೆ ನಮ್ಮಲ್ಲಿದೆ. ಸೊ ಹಂಗಾಗಿ ಈ ನಮ್ಮ ಅಭಿವೃದ್ಧಿಯ ಕಾರ್ಯಗಳನ್ನ ನೋಡಿ ಇವತ್ತು ಕ್ಷೇತ್ರದ ಜನರು ಭಾರತೀಯ ಜನತಾ ಪಕ್ಷಕ್ಕೆ ಆಶೀರ್ವಾದ ಮಾಡಿ ಇನ್ನೊಂದು ಅವಕಾಶ ಅವರ ಸೇವೆಯಲ್ಲಿ ಒಬ್ಬ ಸೇವಕರಾಗಿ ಸೇವೆ ಸಲ್ಲಿಸಲಿಕ್ಕೆ ಅವರು ಅವಕಾಶ ಮಾಡಿ ಕೊಡ್ತಾರೆ ಅಂತ ಹೇಳಿ ನಮಗೆ ಸಂಪೂರ್ಣವಾದಂತ ವಿಶ್ವಾಸ ನಂಬಿಕೆ. ಇದಿಷ್ಟು ಸಿದ್ಧಾರ್ಥ್ ಸಿಂಗ್ ಅವರು ಹೇಳ್ತಿರುವಂತದ್ದು. ಜೊತೆಗೆ ಡಬಲ್ ಇಂಜಿನ್ ಸರ್ಕಾರ ಹೇಗಿದೆಯೋ ಹಾಗೆ ಕೂಡ ನಾನು ಮತ್ತೆ ನಮ್ಮ ತಂದೆಯವರು ಕೂಡ ವಿಜಯನಗರ ಕ್ಷೇತ್ರದಲ್ಲಿ ಡಬಲ್ ಇಂಜಿನ್ ತರ ಕೆಲಸ ಮಾಡುತ್ತೇನೆ. ಜೊತೆಗೆ ಈ ಬಾರಿ 1 ಲಕ್ಷಕ್ಕೂ ಅಧಿಕ ಮತಗಳಿಂದ ಬಿಜೆಪಿ ಅಭ್ಯರ್ಥಿ ಗೆಲುವಾಗಲಿದೆ ಅನ್ನುವಂತ ಒಂದು ಮಾಹಿತಿಯನ್ನ ನ್ಯೂಸ್ ಫಸ್ಟ್ ಗೆ ಸಿದ್ಧಾರ್ಥ್ ಸಿಂಗ್ ಅವರು ಹೇಳ್ತಿರುವಂತದ್ದು. ಕ್ಯಾಮರಾಮನ್ ಶಿವಕುಮಾರ್ ಜೊತೆಗೆ ಶಿವಾನಂದ್ ಮಧ್ಯ ನ್ಯೂಸ್ ಫಸ್ಟ್ ವಿಜಯನಗರ.